अच्छा सही ले मिला। आप बढ़िया चलो करेंगे मोबाइल पर इली की इधर ही सुन ना ओके ಬೆಳಗಾವಿ ನಗರ ವ್ಯಾಪ್ತಿಯ ಕಾಕ್ತಿ ಪೊಲೀಸ್ ಠಾಣೆಯ ಒಂದು ಗೌಂದ್ವಾಡ ಅಂತ ಒಂದು ವಿಲೇಜ್ ಇದು. ಇಲ್ಲಿ ರಾತ್ರಿ ಸುಮಾರು 9:30 ಅಷ್ಟೊತ್ತಿಗೆ ಒಂದು ಫೋರ್ ವೀಲರ್ ಪಾರ್ಕಿಂಗ್ ವಿಷಯವಾಗಿ ಒಂದು ಜಗಳ ಶುರುವಾಗಿ ನಂತರ ಅದು ಅತಿರೇಕಕ್ಕೆ ಹೋಗಿ ಒಂದು ಗುಂಪು ಇನ್ನೊಬ್ಬರಿಗೆ ಸ್ಟ್ಯಾಬ್ ಮಾಡಿದರೆ ಸ್ಟ್ಯಾಬ್ ಮಾಡಿದ ಸಂದರ್ಭದಲ್ಲಿ ಸತೀಶ್ ಪಾಟೀಲ್ ಅಂತ ಒಬ್ಬರು ಡೆತ್ ಆಗಿದೆ. ಅವರು ಅಂದಿವಿ ಆಸ್ಪತ್ರೆಗೆ ತೊಗೊಂಡು ಹೋಗಬೇಕಾದ್ರೆ ಡೆತ್ ಆಗಿ ನಂತರ ಅವ್ರದ್ದು ಬಡಿ ಕೆ ಎಲ್ ಎ ಆಸ್ಪತ್ರೆಯಲ್ಲಿದೆ. ತಕ್ಷಣ ಯಾರು ಡೆತ್ ಆಗಿದ್ದರು ಅವ್ರ ಕಡೆ ಅವ್ರಿಗೆ ಸಂಬಂಧಪಟ್ಟವರು ಕೆಲವರು ಇಲ್ಲಿ ಸೇರಿಕೊಂಡು ಗುಂಪು ಸೇರಿಕೊಂಡು ಹಲವಾರು ವೆಹಿಕಲ್ಸ್ಗೆ ಬೆಂಕಿ ಕೊಟ್ಟಿದ್ದಾರೆ ಮತ್ತು ಹುಲ್ಲಿನ ಬಣವೆಗಳಿಗೂ ಸಹ ಬೆಂಕಿ ಹಾಕಿದ್ದಾರೆ. ತಕ್ಷಣ ನಮ್ಮ ಅಧಿಕಾರಿಗಳೆಲ್ಲರೂ ಸ್ವಲ್ಪ ಇಲ್ಲಿ ಸಹ ಬಂದು ಇಲ್ಲಿ ಇನ್ಸ್ಪೆಕ್ಟರ್ಸು ಎ ಸಿ ಪಿ ಡಿ ಸಿ ಪಿಸು ಸಹ ನಾನು ಸಹ ಬಂದಿದ್ದೇನೆ. ಇದನ್ನು ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಎಲ್ಲ ಕ್ರಮವನ್ನು ತಗೊಂಡಿದ್ದೇವೆ. ಈಗ ಸಿಚುವೇಶನ್ ಕಂಟ್ರೋಲ್ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಏನು ಮರ್ಡರ್ ಕೇಸ್ನಲ್ಲಿ ಏನು ಅಕ್ಯೂಸ್ಡ್ ಇದೆ ಸ್ಟ್ಯಾಬಿಂಗ್ ಮಾಡಿ ಅದೊಂದು ಗಲಾಟೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ 5 ಜನಗಳನ್ನು ವಶಕ್ಕೆ ತಗೊಂಡಿದ್ದೇವೆ. ಇದ್ರ ಜೊತೆಗೆ ಏನು ಬೆಂಕಿ ಹಾಕಿ ಎಲ್ಲ ಗಲಾಟೆ ಮಾಡಿದ್ರು ಅದರಲ್ಲೂ ಸಹ 15 ಜನರನ್ನು ನಾವು ವಶಕ್ಕೆ ತಗೊಂಡಿದ್ದೇವೆ. ಇನ್ನು ಯಾರ್ಯಾರು ರೋಲ್ ಇರ್ಬೋದು ಅಂತೆಲ್ಲ ಸಹ ನಾವು ತನಿಖೆ ಮಾಡ್ತಾ ಇದ್ದೇವೆ. ಸರಿ, ಹೊರಗಡೆಯವರು ಬಂದು ಏನಾದರೂ ಗಲಾಟೆ ಮಾಡಿದ್ದಾರೆ ಅನ್ನೋ ಮಾತಿದೆ, ಅದು ನಿಜಾನಾ? ಇಲ್ಲ, ಸದ್ಯದ ಕೆಲವೊಂದು ಜನ ಬಂದಿದ್ರು ಅಂತ ಇಲ್ಲ, ಸದ್ಯದ ಏನು ನಾವು ಈಗ ನೋಡ್ತಾ ಇದೀವಿ ಅದನ್ನು ಕೂಲಂಕುಷವಾಗಿ ತನಿಖೆ ಮಾಡಬೇಕಾಗ್ತದೆ. ಈಗ ನಾವು ಈ ಹಂತದಲ್ಲಿ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಈಗಿರೋ ಮಾಹಿತಿ ಪ್ರಕಾರ ಇಲ್ಲಿ ಹಳ್ಳಿಯವರೇ ಏನು ಇವ್ರಿಗೆ ಗೊತ್ತಿರುವಂಥವ್ರೇ ಇಲ್ಲಿ ಇಲ್ಲಿ ಜಗಳ ಮಾಡಿರುವಂಥದ್ದು, ಇಲ್ಲೇ ಬಂದು ಬೆಂಕಿ ಹಚ್ಚಿರುವಂಥದ್ದು. ಹೊರಗಡೆಯಿಂದ ಬಂದಿರೋದ್ರ ಬಗ್ಗೆ ಯಾವುದೋ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ವೆರಿಫೈ ಮಾಡಿ. ಹಿಂದೆ ಒಂದು ದೇವಸ್ಥಾನದ ವಿಷಯದಲ್ಲಿ ಅಲ್ಲಿ ಅದೊಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ಜಾಗದಲ್ಲಿ ಯಾರೋ ಮನೆ ಕಟ್ಟಿದ್ದಾರೆ ಅಂತ ಹೇಳ್ಕೊಂಡು ಅದ್ರ ಬಗ್ಗೆ ನ್ಯಾಯ ಪಂಚಾಯಿತಿ ಆಗಿದೆ. ಇದ್ರ ಜೊತೆಗೆ ಒಂದು ಕೋರ್ಟ್ಗೂ ಸಹ ಹೋಗಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಇದು ಹಳೆ ವೈಷಮ್ಯ ಇರೋಕ್ಕೆ ಸಾಧ್ಯತೆ ಇರ್ತದೆ. ಬಟ್ ಇವತ್ತಿನ ಟ್ರಿಗರು ಒಂದು ವೆಹಿಕಲ್ ಪಾರ್ಕಿಂಗ್ ರಿಲೇಟೆಡ್. ಹಾಗಾಗಿ ಇದ್ರ ಬಗ್ಗೆ ಎಲ್ಲ ಕೂಲಂಕುಷ ತನಿಖೆ ಮಾಡಿ ಕೂಲಂಕುಷವಾಗಿ ತನಿಖೆ ಮಾಡಿ ಸೂಕ್ತ ಕ್ರಮ ಸಭೆ ಬಗ್ಗೆ ಏನಾದರೂ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿಸ್ತೀನಿ ಅದ್ರ ಬಗ್ಗೆ. ಅಲ್ಲ, ಸದ್ಯಕ್ಕೆ ಈಗ ಏನು ಹತೋಟಿಗೆ ತಂದಿದ್ದೇವೆ. ಸಿಚುವೇಶನ್ ನೋಡಿಕೊಂಡು ಯಾವಾಗ ಒಂದು ಶಾಂತಿ ಸಭೆ ಅಂತೂ ಮಾಡಬೇಕಾಗ್ತದೆ. ನಾಳೆ ಮಾಡಬೇಕಾ, ಮುಂದಿನ ದಿನಗಳಲ್ಲಿ ಮಾಡಬೇಕಾ, ವೆರಿಫೈ ಮಾಡ್ಕೊಂಡು ಡೆಫಿನೆಟ್ಲಿ ಮಾಡ್ತೇವೆ. ನಮ್ಮ ಬಂದೋಬಸ್ತ್ ನಾವು ಕಂಟಿನ್ಯೂ ಮಾಡ್ತೇವೆ. ಅವಶ್ಯಕತೆ ಏನು ಕಂಡು ಬರ್ತಾ ಇಲ್ಲ, ಸಿಚುವೇಶನ್ ಕಂಟ್ರೋಲ್ ಇದೆ. ಮುಂದೆ ಏನು ಅವಶ್ಯಕ ಮುಂದೆ ಒಂದು ಡೆಫಿನೆಟ್ಲಿ ಒಂದು ಪೀಸ್ ಕಮಿಟಿ ಮೀಟಿಂಗ್ ಮಾಡಬೇಕಾಗ್ತದೆ. ನೋಡಿಕೊಂಡು ಸಂದರ್ಭ ನೋಡ್ಕೊಂಡು ಮಾಡ್ತೇವೆ. ನೋಡಿ, 2 KSRP ಪ್ಲೇಟೂನ್ ಇದೆ, 3 ಜನ ACPs ಇದ್ದಾರೆ, 2 DCPs ಇದ್ದಾರೆ. ಇದ್ರ ಜೊತೆಗೆ 5 ಜನ ಇನ್ಸ್ಪೆಕ್ಟರ್ಸು ಮತ್ತು ನಮ್ಮ ಹಲವಾರು ಸಿವಿಲ್ ಸ್ಟಾಫ್ ಸಾಕಷ್ಟು ಸಿಬ್ಬಂದಿಗಳು ಇಲ್ಲಿದ್ದಾರೆ. ಎಷ್ಟು ಇದನ್ನು ಇವತ್ತು ನೋಡಿಕೊಂಡು ಸಿಚುವೇಶನ್ ತಕ್ಕನಾಗ ಎಷ್ಟು ಅವಶ್ಯಕತೆ ಅದನ್ನು ಕಂಟಿನ್ಯೂ ಮಾಡ್ತೇವೆ. ಓಕೆ.
ನೀರು ಸಿಕ್ಕುವ ಸುಭಾಷ್ ನೀರು ಸಿಗ್ ಒಂದ್ ಎರಡೆರಡು ಸೆಕೆಂಡ್ ಎರಡು ಬಾಳ ಸ್ವಲ್ಪ ಕುಡಿಯಿರಿ ಸ್ವಲ್ಪ ಟೈಮ್ ಕೊಡ್ತೀನಿ ಅಲ್ಲ ನಿಂತಿರ್ತೀವಿ 6 ನಿಮಿಷ ಆಗ್ತದೆ.